ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಅನಿಸಿಕೆಗಳನ್ನು ಅಭಿವ್ಯಕ್ತಿಸಲು ಪ್ರತ್ಯೇಕ ವೇದಿಕೆಗಳೇ ಇಲ್ಲದ ಕಾಲದಲ್ಲಿ ಸಾಹಿತ್ಯದ ಮೂಲಕ ಮುಸ್ಲಿಂ ಮಹಿಳೆಯರ ದನಿಯಾಗಿ ತಮ್ಮ ಅನಿಸಿಕೆಗಳನ್ನು ದಾಖಲಿಸಿದವರು ಕನ್ನಡದ ಪ್ರಸಿದ್ಧ ಲೇಖಕಿಯಾಗಿರುವ ನಾಡೋಜ ಸಾರಾ ಅಬೂಬಕರ್ ಅವರು. ಕಥೆಗಾರರಾಗಿ ಕಾದಂಬರಿಕಾರರಾಗಿ ಪ್ರಸಿದ್ಧರಾಗಿರುವ ಸಾರಾ ಅಬೂಬಕರ್ ಅವರು 1936 ಜೂನ್ ತಿಂಗಳ 30ನೇ ತಾರೀಕಿನಂದು ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ನ್ಯಾಯವಾದಿ ಪುಡಿಯಾಪುರ ಅಹಮದ್ ಮತ್ತು ಜೈನಾಬಿಯವರ ಮಗಳಾಗಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮದಲ್ಲಿ ಪಡೆದ ಸಾರಾ ಅಬೂಬಕರ್ ಪ್ರೌಢಶಾಲಾ ಶಿಕ್ಷಣವನ್ನು ಕಾಸರಗೋಡಿನಲ್ಲಿ ಮುಗಿಸಿದರು. ಇಂಜಿನಿಯರ್ ಆಗಿದ್ದ ಅಬೂಬಕರ್ ಅವರೊಡನೆ ವಿವಾಹವಾದ್ದರಿಂದ ವಿದ್ಯಾಭ್ಯಾಸವನ್ನು ಅಷ್ಟಕ್ಕೆ ನಿಲ್ಲಿಸಿದರು. ಆದರೆ ಅವರ ಓದಿನ ಮೇಲಿದ್ದ ಆಸಕ್ತಿ ಹಾಗೆಯೇ ಮುಂದುವರಿಯಿತು. ಹಳೆಯ ಕಾಲದವರಾಗಿದ್ದರೂ ಪ್ರಗತಿಪರ ಧೋರಣೆ ಹೊಂದಿದ್ದ, ಮಹಿಳಾ ಸ್ವಾತಂತ್ರ್ಯದ ಕುರಿತು ಕನಸು ಕಂಡಿದ್ದ ಸಾರಾ ಅಬೂಬಕರ್ ಅವರ ಅಜ್ಜ ಮೊಹಮ್ಮದ್ ಅವರು ಕೇರಳದ ಕಾಸರಗೋಡಿನಲ್ಲಿ ಕೃಷಿಕರಾಗಿದ್ದರು. ಇವರ ತಂದೆ ಅಹಮದ್ ಅವರು ಪ್ರಶ್ನಿಸದೆ ಏನನ್ನೂ ಒಪ್ಪಿಕೊಳ್ಳಬಾರದು ಎಂಬುದನ್ನು ಮಗಳಿಗೆ ಹೇಳಿಕೊಟ್ಟು ವೈಜ್ಞಾನಿಕ ಮನೋಭಾವ ಹೊಂದಿದ್ದ ವಕೀಲರಾಗಿದ್ದರು. ಹೀಗಾಗಿ ಪ್ರತಿಯೊಂದನ್ನು ಪ್ರಶ್ನಿಸಲು ಕಲಿತಿದ್ದ ಸಾರಾ ಅಬೂಬಕರ್ ಅವರು ಮುಸ್ಲಿಂ ಮಹಿಳೆಯರ ಮೇಲಿನ ಶೋಷಣೆ ಅವಮಾನಗಳನ್ನು ಸಹಿಸಲಾಗದೆ ಬರವಣಿಗೆಯ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಲು ಆರಂಭಿಸಿದರು. ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ಹೋರಾಡಲು ನಿರ್ಧರಿಸಿ ನಿರಂತರವಾಗಿ ಅದನ್ನು ಪ್ರತಿಪಾದಿಸುತ್ತಾ ಬಂದರು. ಅರೇಬಿಕ್ ಭಾಷೆ ಬಲ್ಲವರಾಗಿದ್ದ ಅವರ ಅಜ್ಜಿ ಹೇಳುತ್ತಿದ್ದ ಕಥೆಗಳಿಂದ ಆಕರ್ಷಿತರಾಗಿದ್ದ ಸಾರಾ ಅಬೂಬಕರ್ ಅವರಿಗೆ ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆದು ಸಾಹಿತ್ಯ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸಲೇಬೇಕೆಂಬ ಆಶಯವನ್ನು ಹೊಂದಿದ್ದರು. ಡಾಕ್ಟರ್ ಶಿವರಾಮ ಕಾರಂತ, ಎಸ್ಎಲ್ ಭೈರಪ್ಪ, ಇನಾಮದಾರ್, ಯು ಆರ್ ಅನಂತಮೂರ್ತಿ ಇತ್ಯಾದಿ ಸಾಹಿತ್ಯ ದಿಗ್ಗಜರ ಬರವಣಿಗೆಗೆ ಮಾರುಹೋಗಿದ್ದ ಸಾರಾ ಅಬೂಬಕರ್ ಅವರು ತ್ರಿವೇಣಿಯವರ ಮನೋವಿಜ್ಞಾನ ಆಧಾರಿತ ಕಥೆಗಳ ಓದಿನಲ್ಲಿ ಮಗ್ನರಾಗಿರುತ್ತಿದ್ದರು. ತಮ್ಮ ಸುತ್ತಮುತ್ತಲಿನ ಬಹಳಷ್ಟು ಸಹಧರ್ಮೀಯ ಮಹಿಳೆಯರ ಮನೋವ್ಯಾಕುಲತೆಗೆ ಒಳಗಾಗುತ್ತಿದ್ದದ್ದನ್ನು ಕಂಡ ಅವರ ಮನಸ್ಸು ಮಿಡಿಯುತ್ತಿತ್ತು. ತಲಾಖ್ ಸಂಪ್ರದಾಯ, ಮಕ್ಕಳಾದ ನಂತರದ ಮಹಿಳೆಯ ಅಸಹನೀಯ ಬದುಕು ಇತ್ಯಾದಿ ಸಾಮಾಜಿಕ ಸಮಸ್ಯೆಗಳು ಸಾರಾ ಅಬೂಬಕರ್ ಅವರನ್ನು ನಿರಂತರವಾಗಿ ಕಾಡುತ್ತಿದ್ದವು. ಅವರ ಅಣ್ಣ ತಂದುಕೊಡುತ್ತಿದ್ದ ಮಲಯಾಳಿ ಬರಹಗಾರರಾಗಿದ್ದ ವೈಕಂ ಮೊಹಮ್ಮದ್ ಬಶೀರ್ ಅವರ ಕಾದಂಬರಿಗಳ ಓದಿನ ಪ್ರಭಾವದಿಂದ ಸಾರಾ ಅಬೂಬಕರ್ ಅವರಲ್ಲಿ ಸಾಹಿತ್ಯ ರಚನೆಯ ಅಂತರಾಳದ ಒತ್ತಡ ದಿನದಿಂದ ದಿನಕ್ಕೆ ಬೆಳೆಯುತ್ತಿತ್ತು. 40 ವರ್ಷಗಳ ಕಾಲ ವಿವಿಧ ಲೇಖಕರ ಅಪಾರ ಸಾಹಿತ್ಯವನ್ನು ಓದಿ ಅನುಭವ ಜ್ಞಾನವನ್ನು ಸಂಪಾದಿಸಿಕೊಂಡ ಅಬೂಬಕರ್ ಅವರು ಅವರಿಗೆ 40 ವರ್ಷ ದಾಟಿದ ನಂತರ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡರು. ಚಂದ್ರಗಿರಿಯ ತೀರದಲ್ಲಿ ಇವರು ಬರೆದ ಮೊದಲ ಕಾದಂಬರಿ ಮುಸ್ಲಿಂ ಮಹಿಳೆಯ ಬದುಕಿನ ವಾಸ್ತವಿಕ ಚಿತ್ರಣ ಮತ್ತು ಧಾರ್ಮಿಕ ಕಟ್ಟುಪಾಡುಗಳಲ್ಲಿ ಸಿಲುಕಿ ಶೋಷಣೆಗೆ ಒಳಗಾದ ಮಹಿಳೆಯರ ಧ್ವನಿಯನ್ನು ಪ್ರತಿನಿಧಿಸಿದ್ದ ಈ ಕಾದಂಬರಿಯು ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡು ಅಸಂಖ್ಯಾತ ಓದುಗರ ಮೆಚ್ಚುಗೆ ಪಡೆಯಿತು. ಕಥೆ, ಕಾದಂಬರಿ, ನಾಟಕ, ಅನುವಾದ, ಪ್ರವಾಸ ಕಥನ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಕೈಗೊಂಡಿರುವ ಸಾರಾ ಅಬೂಬಕರ್ ಅವರು ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಬರೆದ ನಂತರ ಸಹನ, ವಜ್ರಗಳು, ಕದನ ವಿರಾಮ, ಸುಳಿಯಲ್ಲಿ ಸಿಕ್ಕವರು, ಪ್ರವಾಹ ಸುಳಿ, ತಳ ಒಡೆದ ದೋಣಿ, ಪಂಜರ, ಇಳಿಜಾರು, ಕಾಣಿಕೆ ಇತ್ಯಾದಿ ಕಾದಂಬರಿಗಳನ್ನು ರಚಿಸಿದ್ದಾರೆ. ಚಪ್ಪಲಿಗಳು, ಪಯಣ ಮತ್ತು ಇತರ ಕಥೆಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಖೆಡ್ಡ, ಸುಮಯ್ಯ, ಗಗನ ಸಖಿ ಇತ್ಯಾದಿಗಳು ಇವರು ಬರೆದ ಕಥಾ ಸಂಕಲನಗಳಾಗಿವೆ. ಕಮರಿದ ಕನಸು, ಮಗಳು ಹುಟ್ಟಿದಳು, ತೇಲಾಡುವ ಮೋಡಗಳು, ತಾಳ, ಹೀಗೂ ಒಂದು ಬದುಕು ಸಾರಾ ಅಬೂಬಕರ್ ಬರೆದ ಬಾನುಲಿ ನಾಟಕಗಳಾಗಿವೆ.
ಲೇಖನಗುಚ್ಛ, ಮನೋಮಿ, ಬಲೆ ಇವರು ಬರೆದ ಲೇಖನಗಳಾಗಿದ್ದು ನಾನಿನ್ನೂ ನಿದ್ರಿಸುವೆ ಇವರು ಅನುವಾದಿಸಿದ ಕಾದಂಬರಿಯಾಗಿದೆ. ಐಷಾರಾಮದಲ್ಲಿ ಇವರು ರಚಿಸಿದ ಪ್ರವಾಸ ಕಥನವಾಗಿದೆ. ಇವರ ಕೆಲವು ಕಥೆಗಳನ್ನು ಇವರ ಮೊಮ್ಮಗಳು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದ್ದಾರೆ. ಇವರ ಬಹುತೇಕ ಸಾಹಿತ್ಯ ರಚನೆಗಳು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ, ಲಿಂಗತಾರತಮ್ಯ, ಹೆಣ್ಣು ಭ್ರೂಣ ಹತ್ಯೆಗಳು ಹೆಚ್ಚುತ್ತಿರುವ ಬಗ್ಗೆ ಆತಂಕ, ಜಾಹೀರಾತು ಕ್ಷೇತ್ರದಲ್ಲಿ ಮಹಿಳೆಯರ ಶೋಷಣೆ ಇತ್ಯಾದಿ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಸಾರಾ ಅಬೂಬಕರ್ ಅವರಿಗೆ ಅವರ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಳಿಗಾಗಿ ಅನೇಕ ಗೌರವ, ಪ್ರಶಸ್ತಿ, ಸನ್ಮಾನಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಬಿ ಸರೋಜಾದೇವಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ಸಂದೇಶ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉನ್ನತ ಗೌರವವಾದ ನಾಡೋಜ ಪ್ರಶಸ್ತಿಗಳು ಸಾರಾ ಅಬೂಬಕರ್ ಅವರಿಗೆ ಸಂದ ಕೆಲವು ಗೌರವ ಪ್ರಶಸ್ತಿಗಳಾಗಿವೆ. 1965 ಮಂಗಳೂರಿನ ಮಹಿಳಾ ಸಮಾಜದ ಸ್ಥಾಪಕ ಸದಸ್ಯರಾದ ಸಾರಾ ಅಬೂಬಕರ್ ರವರು ಅದರ ಕಾರ್ಯದರ್ಶಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಕರಾವಳಿ ಲೇಖಕಿಯರ ಸಂಘದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು 4 ಕಾಲ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2013 ಜರುಗಿದ ಅಖಿಲ ಕರ್ನಾಟಕ ಲೇಖಕಿಯರ 7 ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಗೌರವಕ್ಕೂ ಸಾರಾ ಅಬೂಬಕರ್ ಪಾತ್ರರಾಗಿದ್ದಾರೆ. ಸಾರಾ ಅಬೂಬಕರ್ ಅಭಿನಂದನಾ ಸಮಿತಿಯು ಇವರಿಗೆ ಚಂದ್ರಗಿರಿ ಎಂಬ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿದೆ. ಓದುಗರ ಮನ ಕಲಕುವಂತಹ ಸಾಹಿತ್ಯ ಕೃತಿಗಳು ರಚನೆಯಾದಾಗ ಮಾತ್ರ ನಮ್ಮ ಸಮಾಜದ ಪರಿವರ್ತನೆ ಸಾಧ್ಯ ಎಂದು ನಂಬಿರುವ ಸಾರಾ ಅಬೂಬಕರ್ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರಕಲೇಬೇಕೆಂದು ಹೋರಾಡುತ್ತಾ ಬಂದವರಾಗಿದ್ದು, ಹೆಣ್ಣಿಗೆ ಅಪಾರವಾದ ಗೌರವವನ್ನು ನೀಡಿರುವ ಇಸ್ಲಾಂ ಧರ್ಮವು ಸೌದಿ ಅರೇಬಿಯಾದ ವಹಾದಿಸಂ ಅನ್ನು ಮುಂದಿಟ್ಟುಕೊಂಡು ವಿಶ್ವದ ನಾನಾ ಭಾಗಗಳಲ್ಲಿ ಮಹಿಳೆಯರಿಗೆ ಶಿಕ್ಷಣ ನೀಡಬಾರದು ಎಂದು ವಾದಿಸುತ್ತಿರುವುದನ್ನು ಒಪ್ಪದೆ ಮಹಿಳೆಗೆ ಶಿಕ್ಷಣ ಸಿಗಲೇಬೇಕು ಎಂದು ಪ್ರತಿಪಾದಿಸುತ್ತಲೇ ಮುನ್ನಡೆಯುತ್ತಿದ್ದಾರೆ. ಈ ವ್ಯವಸ್ಥೆಯ ವಿರುದ್ಧ ದನಿ ಎತ್ತಲು ಧೈರ್ಯ ಮಾಡಿದ ಮೊದಲ ಮುಸ್ಲಿಂ ಲೇಖಕಿಯಾದ ನಾಡೋಜ ಸಾರಾ ಅಬೂಬಕರ್ ಅವರು ನೂರ್ಕಾಲ ಬಾಳಲಿ ಎಂದು ನಾವು ಆಶಿಸುತ್ತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.